ಗೊತ್ತಿಲ್ಲ ತಾನೆ? ಅಡ್ರೆಸ್ ಸರಿಯಾಗಿ ಸಿಕ್ತಾ? ಬಾಬಾ ಅವ್ರು ಬರೋ ಟೈಮ್ ಆಯ್ತು, ಸರಳನ ಬಂದ್ಬಿಡ್ತಾಳೆ. ಇಲ್ಲಿ ಇನ್ನೊಂದ್ ದಿವಸ ಫ್ರೀ ಆಗಿ ಬರ್ತೀನಿ. ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ನಿನ್ ನೆನಪಾಯ್ತು, ನಿನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆ ಹೊರಗಡೆ ನನ್ನ ಫ್ರೆಂಡ್ ಸುಮಾ ಕಾಯ್ತಿದ್ದಾಳೆ, ಅವ್ರನ್ನ ಕರೆದ್ಬಿಡು, ಕಾಫಿ ಕುಡ್ಕೊಂಡು ಹೋಗ್ಬಿಡುವಂತೆ. ಹೇಗಿದ್ರು ನಿಮ್ಮ ಮನೆ ನೋಡ್ಕೊಂಡಿದ್ದೀನಲ್ಲ, ಇನ್ನೊಂದ್ ದಿವಸ ಖಂಡಿತ ಬಂದೇ ಬರ್ತೀನಿ. ಓಕೆನಾ ಸರಳಕ್ಕ? ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ಯಾ, ಕಾಫಿನ ಕುಡ್ದೆ ಹಾಗೆ ಹೋಗ್ತೇನೆ ಅಂತೀಯಲ್ಲ, ಇದಕ್ಕೆ ಬರ್ಬೇಕಾಗಿತ್ತು. ಸರಿ ಹೋಗು. ಓಕೆ, ಕಾಫಿ ರೆಡಿ ತಾನೆ? ಒಂದು ನಿಮಿಷ ಮಾಡ್ಬಿಡ್ತೀನಿ, ನೀನ್ ಮನೆ ನೋಡ್ತಾ ಇರು. ಓಕೆ. ಕಾಲಿಂಗ್ ಬೆಲ್ ಇರೋದು ಕಾಣದಿಲ್ವೇನ್ರಿ? ಕಾಣಿಸ್ತು, ಅದನ್ನೇ ಒತ್ತಾ ಇದ್ದೆ, ಅದರ ಸೌಂಡೇ ಬರ್ಲಿಲ್ಲ, ಅದಕ್ಕೆ ಕರೆಂಟ್ ಇಲ್ಲ ಅಂತ ಕಾಣುತ್ತೆ. ಕರೆಂಟ್ ಬರೋರ್ಗೂ ಕಾಯ್ಬೇಕಿತ್ತು. ಸಾಲ ಕೊಟ್ಟಿರೋರ ತರ ಮನೆ ಬಾಗಿಲು ಬಡಿತಿದ್ದೀರಾ, ಎಜುಕೇಟೆಡ್ ತರ ಕಾಣಿಸ್ತಿದ್ದೀರಾ, ಬುದ್ಧಿ ಇಲ್ವಾ ನಿಮ್ಗೆ? ನಾನು ನಿಮ್ ಮನೆ ಹುಡ್ಕೊಂಡು ಬಸ್ ಸ್ಟ್ಯಾಂಡ್. ಓಹೋ, ಬಾಡಿಗೆ ಕೇಳಕ್ ಬಂದಿರೋ ಗಿರಾಕಿನ? ಅಪ್ಪ, ಇದು ಅದೇ ಕೇಸೆ. ಯಾರೇ ಅವನು? ಬೆಳಿಗ್ಗೆಯಿಂದ ಬಡ್ಕೊಳ್ತಾ ಇದ್ದೀನಿ, ಮನೆ ಕೊಡೋದಿಲ್ಲ ಬಾಡಿಗೆಗೆ ಅಂತ ಮತ್ತೆ ಮತ್ತೆ ಬರ್ತಾನೆ ಇದ್ದಾರೆ. ಯಾರಯ್ಯ ಬಾಡಿಗೆ ಕೊಡ್ತೀನಿ ಅಂದವರು? ಹಾಗಲ್ಲ ಸರ್, ನಾನು ಮೈಸೂರಿನಿಂದ. ನೀನ್ ಮೈಸೂರ್ಲಿಂದಾದ್ರೂ ಬಾ, ಮೈಸೂರು ಝೂ ಇಂದ್ಲಾದ್ರೂ ಬಾ, ಮನೆ ಖಾಲಿ ಇಲ್ಲ ಅಂದ್ರೆ ಖಾಲಿ ಇಲ್ಲ, ಬಾಡಿಗೆ ಕೊಡೋದಿಲ್ಲ. ಆಹಾ, ಬಂದ್ಬಿಟ್ಟು ದೊಡ್ಡದಾಗಿ ಮನೆ ಕೇಳಕ್ಕೆ. ಒಂದ್ ಗುರ್ತಿಲ್ಲ, ಪರಿಚಯ ಇಲ್ಲ, ಮನೆ ಕೊಡೋರ್ಗು ಮಳ್ಳಿ ತರ ಇರೋದು, ಮನೆಯೊಳಗೆ ಸೇರ್ಕೊಂಡ್ಮೇಲೆ ನಂದೇ ಮನೆ ಅಂತ ಹೇಳೋದು. ಅಪ್ಪ, ಮನೆ ಖಾಲಿ ಇದ್ರು ಸರಿ, ಯಾರಿಗೂ ಕೊಡ್ಬೇಡ. ನಾನು ನಿಮ್ಮ ಅಣ್ಣ. ಏನು, ನೀವು ನಮ್ಮ ಅಣ್ಣನ? ಏನು ಬೇಕಾಗಿಲ್ಲ, ನನ್ಗಿರೋ ಒಬ್ಬ ಅಣ್ಣನೇ ಸಾಕು. ಮನೆ ಒಳಗ್ ಬರೋವರ್ಗು ಅಕ್ಕ ತಂಗಿ ಅಂತ ಹೇಳೋದು, ಆಮೇಲೆ ಇದೆಲ್ಲ ಈ ಸರಳನ ಹತ್ರ ಏನು ನಡೆಯೋದಿಲ್ಲ. ಓ, ನಿಮ್ಮ ಹೆಸರು ಸರಳನಾ? ಹೆಸರು ಸರಳವಾದ್ರೂ ಏನು ಸರಳವಾಗಿದ್ದಂಗೆ ಕಾಣೋದಿಲ್ಲ. ಯಾಕ್ರಿ ಯಾಕ್ರಿ ಇರಬೇಕು? ಮನೆ ಬಾಡಿಗೆಗೆ ಬರೋರಿಗೆ ಇಷ್ಟೊಂದು ದಿಮಾಕಿರ್ಬೇಕಾದ್ರೆ ನಾವ್ಯಾಕೆ ಸರಳವಾಗಿರ್ಬೇಕು? ನೋಡ್ರಿ, ಹೇಳ್ತಾ ಇದ್ದೀನಿ, ಬ್ಯಾಚುಲರ್ಸ್ಗೆ ಬಾಡಿಗೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಹಾಗಲ್ಲ ಸರ್, ನಾನು ನಿಮ್ಮ ಮಗ. ನೀನು ನನ್ನ ಮಗ ಆಗೋದು ಬೇಡ, ನಾನು ನಿನ್ನ ತಂದೆ ಆಗೋದು ಬೇಡ. ಮೊದಲು ಬಾಡಿಗೆಗೊಬ್ಬ ಕೇಳ್ಕೊಂಡು ಬಂದಿದ್ದ, ಸಾರ್ ನಿಮ್ಮ ಮಗನ ಥರನೇ ಇರ್ತೀನಿ ಅಂತ. ಆಮೇಲೆ ಮಂಗನ್ ಥರ ಆಡೋಕೆ ಶುರು ಮಾಡಿಬಿಟ್ಟ. ಮನೇಲಿ ಬೆಳೆದ ಮಗಳಿದ್ದಾಳೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರೀ ಜವಾಬ್ದಾರಿ? ಸರ್, ನಾನು ಬೇಜವಾಬ್ದಾರಿ ಮನುಷ್ಯನಲ್ಲ. ರೀ ಮಿಸ್ಟರ್ ಕಿಟ್ ಬ್ಯಾಗ್, ಮೊದಲಿನಿಂದ ಜಾಗ ಖಾಲಿ ಮಾಡಿ. ನನ್ನ ಹೆಸರು ರಾಜ ಅಂತ. ಓಹೋ, ರಾಜ ಅಂತೆ. ರಾಜ ರಾಜ ಆದವನು ಅಂಬಾರಿ ಮೇಲೆ ಬರ್ತಾನೆ, ಎಲ್ಲಾದ್ರೂ ಈ ರೀತಿ ಹಡಪ ಹೊತ್ಕೊಂಡು ಬರ್ತಾನೆ. ರೀ ಮಿಸ್ಟರ್, ದಯವಿಟ್ಟು ಬಾಯಿ ಮುಚ್ಕೊಂಡು ಹೊರಡ್ತೀರಾ, ಇಲ್ಲ ಪೊಲೀಸ್ ಕಂಪ್ಲೇಂಟ್. ಇಷ್ಟಕ್ಕೆಲ್ಲ ಪೊಲೀಸ್ ಯಾಕೆ? ನೀನ್ ನಡೆಯಪ್ಪ ಅವಳಿಗೆ. ನಂದೊಂದು ಮಾತು ಕೇಳಿ ನೋಡಿ, ಒಂದು ಸೆಂಟೆನ್ಸ್